ಪ್ರಪಂಚಕ್ಕೆ ಬೇಕಾಗುವ ಅರ್ಧದಷ್ಟು ಮಾವನ್ನ ಭಾರತವೇ ಪೂರೈಕೆ ಮಾಡುತ್ತದೆ ಭಾರತದಲ್ಲಿ ಅಷ್ಟು ಮಾವು ಪ್ರೊಡಕ್ಷನ್ ಆಗ್ತಾ ನಾವು ಈ ಒಂದು ಗೊಂಚಲಿಗೆ ಸಾಕಷ್ಟು ಕಾಯಿಗಳನ್ನು ನೋಡಬಹುದು ಸಾಕಷ್ಟು ಕಾಯಿಗಳು ಬಂದಿರ್ತದೆ ಇದರಲ್ಲಿ ನಾವು ಏನು ಮಾಡಬೇಕಂದ್ರೆ ನಮಗೆ ಕಾಯಿ ಪ್ರಮಾಣ ಸಂಖ್ಯೆಯನ್ನು ನೋಡಿಕೊಂಡು 50 ರಿಂದ 60 ಕಾಯಿಗಳನ್ನು ಇಟ್ಟುಕೊಂಡು ಈ ಸಿಸ್ಟಮ್ ಅಲ್ಲಿ ಈ ರೀತಿ ಹಾಕಬೇಕಾಗುತ್ತದೆ ಇದನ್ನ ಹಾಕು ಉದ್ಯೋಗ ಮಾಡೋದರಿಂದ ನಮ್ಮ ಬಟ್ಟೆ ಚೇಂಜ್ ಆಗಬಹುದು ನಮ್ಮ ಕಾರ್ ಚೇಂಜ್ ಆಗಬಹುದು ನಮ್ಮ ಇರೋ ರೀತಿ ನಮ್ಮ ಇರೋ ಸ್ಟೈಲ್ ಚೇಂಜ್ ಆಗಬಹುದು ಹೊರತು ನಮಗೋಸ್ಕರ ನಾವು ಏನನ್ನು ಮಾಡ್ಕೊಳ್ಳಕ ಆಗಂಗಿಲ್ಲ ನಮಗೋಸ್ಕರ ಉದ್ಯೋಗದಲ್ಲಿ ಅಂದ್ರೆ ನಾವು ಏನಾದರೂ ಯಾರಿಗೋ ಒಬ್ಬರು ದುಡಿತೀವಿ ಅಂದ್ರೆ ಯಾರೋ ಕಂಪನಿಯಲ್ಲಿ ನೀವು ಐಟಿಯಲ್ಲಿ 1 ಲಕ್ಷ 2 ಲಕ್ಷ ಸ್ಯಾಲರಿ ತಗೋತಿರಂದ್ರೂ ಸಹಿತ ನಿಮಗೋಸ್ಕರ ನೀವು ಏನನ್ನು ಮಾಡ್ಕೊಳ್ಳಕ ಆಗಂಗಿಲ್ಲ ಅದು ನಿಮಗೋಸ್ಕರ ನೀವು ಏನನ್ನು ಮಾಡ್ತೀನಿ ಅಂದ್ರೆ ಅದು ಕೃಷಿಯಲ್ಲೇ ಮಾತ್ರ ಅಂತ ಹೇಳಿ ನೆಮ್ಮದಿಯ ಜೀವನ ಇರೋದು ಕೃಷಿಯಲ್ಲೇ ಮಾತ್ರ ಭಾರತದ ರಿಚೆಸ್ಟ್ ಪರ್ಸನ್ ಆದಂತ ಅಂಬಾನಿ ಅವರು ಅತಿ ದೊಡ್ಡ ಮಾವಿನ ತೋಪನ ನಿರ್ಮಾಣ ಮಾಡಿದ್ದಾರೆ ಭಾರತದಲ್ಲೇ ದೊಡ್ಡ ಮಾವಿನ ತೋಪ ಅಂತ ಹೇಳಬಹುದು 600 ಎಕರೆಯಲ್ಲಿ ಮಾವಿನ ತೋಪನ ನಿರ್ಮಾಣ ಮಾಡಿದ್ದಾರೆ ಅದು 1 ಲಕ್ಷ ಸಸಿಗಳನ್ನು ನಾಟಿ ಮಾಡಿ ಅವರು ಮಾವಿನ ಬಗ್ಗೆ ಇದ್ದಂತ 40 ರಿಂದ 200 ರೂಪಾಯಿ ವರೆಗೂ ಸಿಗ್ತದೆ ನಮಗೆ 100 ರೂಪಾಯಿ 80 ಅಥವಾ 60 ರೂಪಾಯಿ ಸಿಕ್ಕರು ಸಹಿತ ಎಕರೆಗೆ ಏನೇ ಇಲ್ಲ ಅಂದ್ರೂ 5 ಲಕ್ಷದಿಂದ 6 ಲಕ್ಷದೊಳಗೆ 10 ಲಕ್ಷದವರೆಗೆ ಪ್ರಾಫಿಟ್ ಅನ್ನು ಸ್ನೇಹಿತರೆ ನಮಸ್ತೆ ನಾನು ನಿಮ್ಮ ಸಚಿನ್ ಬಾಲ್ಗೊಂಡ್ ಸ್ನೇಹಿತರೆ ಇವತ್ತು ಮಾವು ಕೃಷಿಯ ಬಗ್ಗೆ ಪೂರ್ಣವಾದ ಮಾಹಿತಿಯನ್ನ ತಿಳಿಸಿಕೊಡ್ತೀನಿ ಯಾಕಂದ್ರೆ ಮಾವು ಭಾರತದಲ್ಲಿ ಸರ್ವೆ ಮಾಡಿದಾಗ ಗೊತ್ತಾದ ವಿಷಯ ಏನಂದ್ರೆ ಮಾವು ಲಾಭದಾಯಕ ಕೃಷಿ ಭಾರತದಲ್ಲಿ ಲಾಭದಾಯಕ ಕೃಷಿ ಯಾವುದಾದರೂ ಇದ್ದರೆ ಮಾವು ಕೃಷಿ ಅಂತ ಹೇಳಿ ಸರ್ವೆಯಲ್ಲಿ ಬಂದಿದೆ ಎರಡನೇದು ಬಂದ್ಬಿಟ್ಟು ದಾಳಿಂಬೆ ಅಂತ ಹೇಳಿ ಬಂದಿದೆ ಹಾಗಾಗಿ ಮಾವು ಲಾಭದಾಯಕ ಕೃಷಿಯಾಗಿದೆ ಹಾಗಾಗಿ ಮಾವನ್ನ ಯಾವ ರೀತಿ ಮಾಡಿದರೆ ನಾವು ಲಾಭವನ್ನ ಕಾಣಬಹುದು ಅಂತ ಹೇಳಿ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡ್ತೀನಿ ಯಾಕಂದ್ರೆ ಮುಂಚೆ ಎಲ್ಲ ನಾವು ಮಾಡ್ತಿದ್ವಿ ಮಾವು 20x20 ಮಾಡ್ತಿದ್ವಿ 30x30 ಮಾಡ್ತಿದ್ವಿ ಎಕರೆಗೆ 60 ರಿಂದ 150 ಅಥವಾ 120 ಅಥವಾ 110 ಸಸಿಗಳನ್ನು ನಾಟಿ ಮಾಡ್ತಿದ್ವಿ ಈಗ ಎಲ್ಲ ಹೈ ಡೆನ್ಸಿಟಿ ಮೆಥಡ್ ಅಲ್ಲಿ ಮಾಡ್ತಿದ್ವಿ ಹೈ ಡೆನ್ಸಿಟಿ ಅಲ್ಲಿ ಮಾಡೋದ್ರಿಂದ ಏನಾಗ್ತದೆ ಅಂದ್ರೆ ಕಡಿಮೆ ಅಂದ್ರೆ ಅತಿ ಕಡಿಮೆ ಪ್ರದೇಶದಲ್ಲಿ ಜಾಸ್ತಿ ಗಿಡಗಳನ್ನು ನಾಟಿ ಮಾಡಿ ಆದಷ್ಟು ಜಾಸ್ತಿ ಈಲ್ಡ್ ಅನ್ನು ತೆಗೆದುಕೊಳ್ಳುವಂತ ವಿಚಾರ ಯಾಕಂದ್ರೆ ಸಾಕಷ್ಟು ಈ ಸದ್ಯ ಏನ್ ಟ್ರೆಂಡ್ ನಡೆದದ ಅಂದ್ರೆ ನಾರ್ಮಲ್ ಆಗಿ ಮಾವನ್ನ ಏನ್ ಮಾಡ್ತಿದ್ವಿ ಆ ಹಳಿ ಮೆಥಡ್ ನಾಗ ಹಾಕ್ತಿದ್ವಿ ಬಹಳಷ್ಟು 5-6 ವರ್ಷ ಬೇಕಾಗ್ತಿತ್ತು ಈಲ್ಡ್ ಬರೋದಕ್ಕೆ ನಮಗೆ ಅದಾದ ತಕ್ಷಣ ನಮಗೆ ಹೆಚ್ಚು ಕಡಿಮೆ 7-8 ವರ್ಷಕ್ಕೆ ಈಲ್ಡ್ ಬರ್ತಿತ್ತು ದೊಡ್ಡ ದೊಡ್ಡ ಮರಗಳ ಆಗ್ತಿದ್ವು ಕಾಯಿ ಹರಿಯೋದಕ್ಕೆ ಸಮಸ್ಯೆ ಆಗ್ತಿತ್ತು ರೋಗಗಳು ಜಾಸ್ತಿ ಕಾಡ್ತಿದ್ವು ಹಾಗಾಗಿ ಆ ಸಮಸ್ಯೆ ನಮಗೆ ಕಡಿಮೆ ಆಗಬೇಕು ಅಂದ್ರೆ ಈ ಹೈ ಡೆನ್ಸಿಟಿ ಮೆಥಡ್ ಅಲ್ಲಿ ಹೋದಾಗ ಅತಿ ಸಾಂದ್ರ ಪದ್ಧತಿಯಲ್ಲಿ ಹೋದಾಗ ನಾವು ಲಾಭವನ್ನ ಜಾಸ್ತಿ ಕಾಣಬಹುದು ಯಾವ ರೀತಿ ನಾವು ಹೈ ಡೆನ್ಸಿಟಿ ಮೆಥಡ್ ಅಲ್ಲಿ ನಾವು ಮಾಡ್ಕೋಬಹುದು ಅಂತ ಹೇಳಿ ನಾನು ಇವತ್ತು ನಿಮಗೆ ತಿಳಿಸಿಕೊಡ್ತೀನಿ ಈ ನೀವು ನೋಡ್ತಿರ್ಬೋದು ಈ ಏನು ನಾವು ಮೆಥಡ್ ಮಾಡಿದ್ವಿ ಇದು 12x5 ಮೆಥಡ್ ಅಲ್ಲಿ ಮಾಡ್ಕೊಂಡಿದ್ವಿ 12x5 ಮಾಡ್ಕೊಂಡಿದ್ವಿ 12x5 ಮಾಡ್ಕೊಂಡ್ರೆ ಹೆಚ್ಚು ಕಡಿಮೆ 1 ಎಕರೆಗೆ ಬಂದ್ಬಿಟ್ಟು ನಿಮಗೆ 700 ರಿಂದ 1000 ಸಸಿಗಳನ್ನು ನಾಟಿ ಮಾಡ್ಬೋದು ಅಂದರೆ 10x4 ಮಾಡ್ಕೋಬಹುದು 10x5 ಮಾಡ್ಕೋಬಹುದು 12x6 ಮಾಡ್ಕೋಬಹುದು 10x6 ಮಾಡ್ಕೋಬಹುದು ಹೆಚ್ಚು ಕಡಿಮೆ 700 ರಿಂದ 1100 ಸಸಿಗಳನ್ನು ನಾವು ನಾಟಿ ಮಾಡ್ಕೋಬಹುದು ಇಷ್ಟು ನೇರಾಗಿ ಪ್ಲಾಂಟೇಷನ್ ಮಾಡಿ ನಾವು ಈಲ್ಡ್ ಹೆಂಗೆ ಪಡೆಯೋದಪ್ಪ ಮಾವು ಇಷ್ಟು ಸನೀಪ ಪ್ಲಾಂಟೇಷನ್ ಮಾಡ್ತಾರಾ ಇಷ್ಟು ಹತ್ತಿರವಾಗಿ ಪ್ಲಾಂಟೇಷನ್ ಮಾಡ್ತಾರ ಅಂತ ಕೇಳ್ಬೋದು ನೀವು ಮಾವನ್ನ ಈ ರೀತಿ ಮಾಡ್ಕೊಂಡಾಗ ವರ್ಷ ಏನು ಮಾಡಬೇಕಾಗ್ತದೆ ಕಟಿಂಗ್ ಮಾಡಬೇಕಾಗ್ತದೆ ಕಟಿಂಗ್ ತಗೊಂಡು ಈಲ್ಡ್ ತಗೋಬೇಕಾಗ್ತದೆ ನೀವು 10 ವರ್ಷ ಬಿಟ್ಟು ಬಂದರೂ ಸಹಿತ ಈ ಮಾವಿನ ಗಿಡ ಇಷ್ಟೇನೇ ಇರ್ತದೆ ಯಾಕಂದ್ರೆ ಇದನ್ನು ವರ್ಷ ವರ್ಷ ಕಟಿಂಗ್ ಮಾಡ್ತಾನೆ ಇರ್ತೀವಿ ಇದೇನು ಮಾಡ್ತೀವಿ ಅಂದ್ರೆ ಈಗ ನೀವು ನೋಡ್ತಿರ್ಬೋದು ಮಾವು ಕೂಡ ಈ ವರ್ಷದ ಮಾವು ಅತಿ ಚೆನ್ನಾಗಿ ಬಹಳಷ್ಟು ಚೆನ್ನಾಗಿ ಫ್ರೂಟ್ ಸೆಟ್ಟಿಂಗ್ ಕೂಡ ಆಗಿದೆ ಮತ್ತೆ ಕಾಯಿ ಕೂಡ ಅಷ್ಟೇ ನೀಟಾಗಿ ಸೆಟ್ ಕೂಡ ಆಗಿದೆ ಅದೇ ಸಿಸ್ಟಮ್ ಅಲ್ಲಿ ಈ ಸದ್ಯ ಫ್ರೂಟ್ ಕವರ್ ಕೂಡ ನಾವು ಅಪ್ಲೈ ಮಾಡ್ತಾ ಇದ್ದೀವಿ ಫ್ರೂಟ್ ಕವರ್ ಇಲ್ಲಿ ನೋಡ್ತಿರ್ಬೋದು ನೀವು ಈ ಸದ್ಯ ಅಪ್ಲೈ ಯಾವ ರೀತಿ ಮಾಡ್ತಿದ್ದಾರೆ ಅಂತೇಳಿ ಇದೆಲ್ಲ ಅಪ್ಲೈ ಮಾಡಿರೋದು ಫ್ರೂಟ್ ಕವರು ಒಂದು ಗಿಡಕ್ಕೆ ಏನು ಮಾಡ್ತೀವಿ ಅಂದರೆ ಹೆಚ್ಚು ಕಡಿಮೆ ನಾವು ಒಂದು ಗಿಡಕ್ಕೆ ಹೆಚ್ಚು ಕಡಿಮೆ 50 ರಿಂದ 60 ಕಾಯಿಗಳನ್ನು ನಾವು ಮೇಂಟೈನ್ ಮಾಡ್ತೀವಿ ಈಗ ನೋಡ್ತಿರ್ಬೋದು ಅಂದರೆ ಹೆಚ್ಚಿಗಿದ್ದಂಥ ಕಾಯಿಗಳನ್ನು ಬಿಟ್ಟಿರ್ತೀವಿ ಈ ರೀತಿ ಕಟ್ ಮಾಡಿ ಕೂಡ ಇದನ್ನು ಹಾಕಬೇಕಾಗ್ತದೆ 50 ರಿಂದ 60 ಕಾಯಿಗಳನ್ನು ಮೇಂಟೈನ್ ಮಾಡಿದಾಗ ಒಂದು ಗಿಡಕ್ಕೆ ನೀಟಾಗಿ ನ್ಯೂಟ್ರಿಷನ್ ಸಪ್ಲೈ ಆಗ್ತದೆ ಮತ್ತು ಅದೇ ರೀತಿಯಾಗಿ ನಾವು ಸ್ಪ್ರೇ ಕೂಡ ನೀಟಾಗಿ ಕೆಳಗಡೆ ಹೈ ಡೆನ್ಸಿಟಿಯಲ್ಲಿ ಇರೋದ್ರಿಂದ ಸ್ಪ್ರೇ ನೀಟಾಗಿ ಮಾಡ್ಕೋಬೋದು ಹಾಗಾಗಿ ಇದರಲ್ಲಿ ಹೈ ಡೆನ್ಸಿಟಿಯಲ್ಲಿ ಮಾಡಿದಾಗ ಒಂದು ಗಿಡಕ್ಕೆ ಹೆಚ್ಚು ಕಡಿಮೆ 50 ರಿಂದ 60 ಕಾಯಿಗಳನ್ನು ನಾವು ನಾಟಿ ಮಾಡಿದರೆ ಒಂದು ಎಕರೆಗೆ ಬಂದುಬಿಟ್ಟು ಹೆಚ್ಚು ಕಡಿಮೆ ಒಂದು ನಾ ಹೇಳಿದೆ 700 ರಿಂದ 1000 ಗಿಡಗಳನ್ನು ನಾಟಿ ಮಾಡ್ಬೋದು ಅಂತೇಳಿ 1000 ಗಿಡಗಳಂದರೆ ಒಂದು ಗಿಡಕ್ಕೆ 50 ಕಾಯಿ ಹಿಡಿದ್ರು ಸಹಿತ ನಮಗೆ 50,000 ಕಾಯಿಗಳನ್ನು ನಾವು ಇದರಲ್ಲಿ ನಿರೀಕ್ಷೆ ಮಾಡ್ಬೋದು 50,000 ಕಾಯಿ ಅಂದರೆ ಒಂದು ಎಕರೆಗೆ ಬಂದುಬಿಟ್ಟು 10 ರಿಂದ ಜಾಸ್ತಿನೇ ಆಗ್ತದೆ 10 ರಿಂದ 20 ಟನ್ ವರೆಗೂ ನಾವು ಕಾಯಿಯನ್ನು ಪಡಿಬೋದು ಒಂದು ಕಾಯಿ ಮಿನಿಮಮ್ 250 ಗ್ರಾಮಿಂದ 300 ಗ್ರಾಮ್ 400 ಗ್ರಾಮ್ 500 ಗ್ರಾಮ್ ವರೆಗೂ ಬರ್ತದೆ ಹಾಗಾಗಿ ನಾವು 10 ಟನ್ವರೆಗೂ ನಾವು 10 ರಿಂದ 20 ಟನ್ ಕಾಯಿಯನ್ನು ಪಡಿಬೋದು 10 ಟನ್ ತೊಗೊಂಡ್ರೆ ಎವರೇಜ್ ಮಾರ್ಕೆಟಲ್ಲಿ ಬಂದುಬಿಟ್ಟು ನಮಗೆ 40 ರೂಪಾಯಿ ಹಿಡ್ಕೊಂಡು 200-250 ರೂಪಾಯಿ ಹೋಗಿದ್ದು ನಾವು ನೋಡಿದ್ವಿ ಯಾಕಂದರೆ ಮಾವು ಅನ್ನೋದು ರಾಜ ಹಣ್ಣು ಇದ್ದಂಗೆ ಅದು ಅದನ್ನು ಭಾಳಷ್ಟು ಜನ ಲೈಕ್ ಮಾಡ್ತಾರೆ ಹಣ್ಣು ಸೀಸನಲ್ಲಿ ತಿಂದು ಭಾಳಷ್ಟು ಜನ ಎಂಜಾಯ್ ಮಾಡ್ತಾರೆ ಹಾಗಾಗಿ ಯಾಕಂದರೆ ಮುಕೇಶ್ ಅಂಬಾನಿ ಆದಂತಹ ಈ ಪ್ರಪಂಚದ ಶ್ರೀಮಂತ ವ್ಯಕ್ತಿ ಆದಂಥ ಮುಕೇಶ್ ಅಂಬಾನಿ ಅವರು ಮಾವಿನ ಬಗ್ಗೆ ವಿಚಾರ ತಿಳಿದು ಅವರು 600 ಎಕರೆಯಲ್ಲಿ ಮಾವಿನ ತೋಪನ್ನು ನಿರ್ಮಾಣ ಮಾಡಿದ್ದಾರೆ ಭಾರತದ ಅತಿ ದೊಡ್ಡ ಮಾವಿನ ತೋಪ ಎಲ್ಲಾದರೂ ಇದ್ದರೆ ಮುಕೇಶ್
ಮುಕೇಶ್ ಅಂಬಾನಿ ಅವರು ನಿರ್ಮಾಣ ಮಾಡಿದ್ದಾರೆ. 100,000 ಸಸಿಗಳನ್ನು, ಮಾವಿನ ಸಸಿಗಳನ್ನು ನಾಟಿ ಮಾಡಿದ್ದಾರೆ. ಹಾಗಾಗಿ ಈ ಸಿಸ್ಟಮಲ್ಲಿ ಮಾಡೋದ್ರಿಂದ, ಈ ಹೈ ಡೆನ್ಸಿಟಿ ಸಿಸ್ಟಮಲ್ಲಿ ಮಾಡೋದ್ರಿಂದ ನಾವು ಮಾವನ್ನ ಈಲ್ಡನ್ನು ಪಡಿಬೋದು. ಯಾವ ರೀತಿ ನಾವು ಮಾವು ಕವರನ್ನು ಕವರಿಂಗ್ ಮಾಡಬೇಕಂದ್ರೆ ಇಲ್ಲಿ ತೋರಿಸ್ತೀನಿ ನೋಡಿರಿ, ಇಲ್ಲಿ ಮಾಡ್ತಿದ್ದಾರೆ ಕವರಿಂಗ್ ಕೂಡ. ಈ ನಾವು ಈ ಒಂದು ಗೊಂಚಲಿಗೆ ಸಾಕಷ್ಟು ಕಾಯಿಗಳನ್ನು ನಾವು ನೋಡ್ಬೋದು, ಸಾಕಷ್ಟು ಕಾಯಿಗಳು ಬಂದಿರ್ತದೆ. ಇದರಲ್ಲಿ ನಾವೇನು ಮಾಡಬೇಕಂದ್ರೆ, ನಮಗೆ ಕಾಯಿ ಪ್ರಮಾಣ ಸಂಖ್ಯೆಯನ್ನು ನೋಡಿಕೊಂಡು 50-60 ಕಾಯಿಗಳನ್ನು ಇಟ್ಟುಕೊಂಡು ಈ ಸಿಸ್ಟಮಲ್ಲಿ ಈ ರೀತಿ ಹಾಕೋಬೇಕಾಗ್ತದೆ. ಇದನ್ನು ಹಾಕೋದ್ರಿಂದ ಏನಾಗ್ತದೆ ಅಂದರೆ, ನಮಗೆ ಈ ಸಾಕಷ್ಟು ಜನ ಹೇಳ್ತಿರ್ತಾರೆ ಮಾವಿಗೆ ಹೂಜಿ ಕಾಡ್ತದೆ, ನಮಗೆ ಮಾವಿಗೆ ಭಾಳಷ್ಟು ಹೂಜಿ ಕಾಡ್ತದೆ ಸರ್, ಹೆಂಗೆ ಕಂಟ್ರೋಲ್ ಮಾಡೋದು ಸರ್ ಅಂತೇಳಿ ಕೇಳ್ತಿದ್ರಿ. ಹೂಜಿ ಈ ರೀತಿ ಕಂಟ್ರೋಲ್ ಮಾಡ್ಬೋದು ಅಂತೇಳಿ ಹೇಳ್ಬೋದು. ಯಾಕಂದರೆ ಹೂಜಿ ನೀವು ಬರಲಾರ್ದಂಗೆ ಇದಕ್ಕೆ ಚಿಕ್ಕದಿದ್ದಾಗೆ ಹಾಕ್ಬೇಕು. ಆ್ಯಕ್ಚುಲಿ ಕಾಯಿ ಈ ಸೈಜಲ್ಲೇ ಇದ್ದಾಗ ಹಾಕಿದರೆ ಇನ್ನೂ ಒಳ್ಳೆಯದು. ಯಾಕಂದರೆ ಕಾಯಿ ಅಂದರೆ ಏನಾಗ್ತದೆ, ಶೈನಿಂಗ್ ಕೂಡ ಭಾಳಷ್ಟು ಚೆನ್ನಾಗಿ ಬರ್ತದೆ. ಈ ಸಿಸ್ಟಮಲ್ಲಿ ನೋಡ್ಬೋದು, ಈ ಸಿಸ್ಟಮಲ್ಲಿ ಹಿಂಗೆ ಹಾಕಿ ಇದನ್ನು ಈ ರೀತಿ ಫೋಲ್ಡ್ ಮಾಡಬೇಕಾಗ್ತದೆ. ಈ ರೀತಿ ಫೋಲ್ಡ್ ಮಾಡಿ ಫ್ರೂಟ್ ಕವರ್ ಅಂತೇಳಿ ಕರಿತೀವಿ ಇದಕ್ಕೆ. ಇದು ಏನು ಮೇಲ್ಗಡೆದೈತಿ, ಇದು ತಂತಿ ಇರ್ತದೆ, ಅಂದರೆ ತಂತಿಯನ್ನು ಇದು ಮಾಡಿರ್ತಾರೆ. ಇದನ್ನು ಈ ರೀತಿ ನಾವು ಹೋಲ್ಡ್ ಮಾಡಬೇಕು, ಈ ರೀತಿ ರೌಂಡಾಗಿ ಈ ರೀತಿ ಹೋಲ್ಡ್ ಮಾಡಿದರೆ ಹೆಚ್ಚು ಕಡಿಮೆ ನೀವು ಕಾಯಿ ಬಂದಾದ ತಕ್ಷಣ ನೀವು ಕಟಾವೋಗ್ತದ್ರೆ ಭಾಳಷ್ಟು ಸುಂದರವಾಗಿ, ಮತ್ತು ಯಾವುದೇ ಕಚ್ಚು ಅಥವಾ ಯಾವುದೇ ನಾವು ಹೂಜಿ ಅಥವಾ ಈ ಹಣ್ಣು ಹುಳ ನಾವು ಕಾಯಿ ಒಳಗೆ ಹಣ್ಣು ಹುಳುಕಾಗ್ತದೆ ಅಂತೇಳಿ ಸಾಕಷ್ಟು ಜನ ಹೇಳ್ತಿರೋ ಅದು ಆಗೋದು, ಭಾಳಷ್ಟು ತಪ್ಪು ಬಿಡ್ತದೆ ಇದ್ರಾಗ. ಮತ್ತು ಸಾಕಷ್ಟು ರೋಗಗಳನ್ನು ನಾವು ಅರ್ಧ ರೋಗಗಳನ್ನು ಇದರಲ್ಲೇ ಕಂಟ್ರೋಲ್ ಮಾಡ್ಕೋಬೋದು. ನೀವು ಕಾಯಿ ತೆಗೆಯುವಾಗ ಈ ಸಿಸ್ಟಮಲ್ಲಿ ಓಪನ್ ಮಾಡಿ ತೆಗಿಬೋದು, ಮತ್ತು ನೆಕ್ಸ್ಟ್ ಇಯರ್ ಕೂಡ ಇದನ್ನು ನೀವು ಇದನ್ನು ಬಳಸ್ಕೋಬೋದು ಅಂತೇಳಿ ಹೇಳ್ಬೋದು. ನಾನು ಹೇಳಿದೆ ಆಗಲೇ, ಎಕರೆಗೆ 10 ಟನ್ ನಾವು ಈಲ್ಡ್ ತೊಗೊಂಡ್ರೂ ಸಹಿತ ಹೆಚ್ಚು ಕಡಿಮೆ ನಮಗೆ 60-200 ರೂಪಾಯಿವರೆಗೂ ಸಿಗ್ತದೆ. ನಮಗೆ 100 ರೂಪಾಯಿ 80-90 ಅಥವಾ 60 ರೂಪಾಯಿ ಸಿಕ್ಕರೂ ಸಹಿತ ಎಕರೆಗೆ ಏನೇ ಇಲ್ಲಾಂದರೂ 5-6 ಲಕ್ಷದೊಳಗೆ 10-10 ಲಕ್ಷದವರೆಗೆ ಪ್ರಾಫಿಟನ್ನು ಈ ನಮ್ಮ ಮಾವಿನ ಕೃಷಿಯಲ್ಲಿ ಮಾಡ್ಕೋಬೋದು. ಯಾಕಂದರೆ ಈ ಮೆಥಡಲ್ಲಿ ಹೋದಾಗ ನಾನು ಹೇಳೋದು, ಯಾಕಂದರೆ ನಮ್ಮ ಲಾಂಗ್ ಟರ್ಮ್ ಡಿಸ್ಟೆನ್ಸ್ ಜಾಸ್ತಿ ಹಚ್ಚಿದಾಗ ನಮ್ಗೆ ಏನಾಗ್ತದೆ ಅಂದರೆ ಈಲ್ಡ್ ಕೂಡ ಕಡಿಮೆ ಆಗ್ತದೆ ಮತ್ತು ಲಾಂಗ್ ಟರ್ಮ್ ಹೋಗ್ತದೆ, ಔಷಧಿ ನೀಟಾಗಿ ತೊಗೊಳಕಾಗಂಗಿಲ್ಲ. ಈ ಸಿಸ್ಟಮಲ್ಲಿ ಮಾಡ್ಕೊಂಡಾಗ ಈಲ್ಡ್ ಕೂಡ ಜಾಸ್ತಿ ಪಡಿಬೋದು, ವರ್ಷ ಈಲ್ಡ್ ಪಡಿಬೋದು. ಮತ್ತು ಅನ್ಸೀಸನ್, ಮುಖ್ಯವಾಗಿ ಹೇಳ್ತೀನಿ ಅಂದರೆ ಅನ್ಸೀಸನಲ್ಲೂ ಮಾವನ್ನು ಪಡಿಬೋದು. ಇದಕ್ಕೊಂದು ಕಲ್ಟರ್ ಅಂತೇಳಿ ಸಾಕಷ್ಟು ಮೊನ್ನೆ ಒಂದು ಕಲ್ಟರ್ದೊಂದು ವೀಡಿಯೋ ಮಾಡಿ ಸಾಕಷ್ಟು ಜನ ಹೇಳಿದ್ರಿ, ಸಾವಯವದಲ್ಲಿ ಏನಾದರೂ ಮಾಡ್ಬೋದಾ, ಇದಕ್ಕೆ ಸಾವಯವ ರೀತಿಯಲ್ಲಿ ಏನಾದರೂ ಸ್ಟ್ರೆಸ್ಸಿಂಗ್ ಮಾಡಿ ಹೂ ಹಿಡಿಬೋದಾ ಅಂತೇಳಿ ಮಾಡ್ಬೋದು. ನೀವು ಆಗಸ್ಟಲ್ಲಿ ನೀರು ಬಂದ್ ಮಾಡ್ಕೊಂಡು ಹೆಚ್ಚು ಕಡಿಮೆ ಡಿಸೆಂಬರ್ವರೆಗೂ ನೀವು ಸ್ಟ್ರೆಸ್ ಕೊಟ್ಟು ಗಿಡಕ್ಕೆ ನೀವು ಆವಾಗಲೂ ನೀವು ನೀರು ಇಮಿಡಿಯೇಟ್ಲಿ ಡಿಸೆಂಬರಲ್ಲಿ ನೀರು ಕೊಟ್ಟರೆ ಫ್ಲವರಿಂಗ್ ತೊಗೊಂಬರ್ತದೆ. ಅಥವಾ ಕೆಮಿಕಲ್ ಥ್ರೂ ಮಾಡ್ತೀನಿ ಅಂದರೆ ಕಲ್ಟರ್ ಪ್ಯಾಕ್ಲೋಬಿಟ್ರೋಜಿಲ್ ಅಂತೇಳಿ ಒಂದು ಕೆಮಿಕಲ್ ಬರ್ತದೆ, ಆ ಕೆಮಿಕಲ್ ಕೂಡ ಹಾಕಿದರೂ ಸಹಿತ ನಿಮಗೆ ಈಲ್ಡ್ ಕೂಡ ಬರ್ತದೆ. ಅಂದರೆ ಮಾರ್ಕೆಟಲ್ಲಿ ಬರೋಕ್ಕಿಂತ ಮುಂಚೆ 15-20 ದಿನ ಅಥವಾ 1 ತಿಂಗಳು ಮುಂಚೆ ನಾವು ನೀರು ಕೊಟ್ಟರೆ ಫ್ಲವರಿಂಗ್ ತೊಗೊಂಡೇ ಬಂದುಬಿಡ್ತದೆ ಅದು. ಆ ಉದ್ದೇಶ ಇಟ್ಟುಕೊಂಡು ಆ ಸಿಸ್ಟಮಲ್ಲಿ ಮಾಡಿದ್ರು ಲಾಭದಾಯಕ ಕೃಷಿ. ಈ ಮಾವು ಈ ಹೈ ಡೆನ್ಸಿಟಿಯಲ್ಲಿ ಮಾಡಿದಾಗ ಏನಾಗ್ತದೆ ಅಂದರೆ ನಾವು ನೀಟಾಗಿ ಕಟ್ಟಿಂಗ್ ಗಿಟ್ಟಿಂಗ್ ಮಾಡ್ಕೋಬೇಕಾಗ್ತದೆ. ಮೇಜರಾಗಿ ಇದರಲ್ಲಿ ಸೇಪ್ ಕೊಡೋದು ಭಾಳಷ್ಟು ಮುಖ್ಯವಾದ ಪಾತ್ರವನ್ನು ವಹಿಸ್ತದೆ. ಮುಖ್ಯವಾಗಿ ಸೇಪನ್ನು ತೊಗೊಳ್ಬೇಕಾಗ್ತದೆ. ಸಾಕಷ್ಟು ಜನ ನನಗೆ ಫೋನ್ ಮಾಡ್ತೀರಿ, ಸಚಿನ್ ಅವರೇ ನಾವು ಒಕ್ಕಲ್ತನಕ್ಕೆ ಬರಬೇಕಂತೇಳಿ ಮಾಡಿದ್ದೀವಿ, ನಾವು ಒಕ್ಕಲ್ತನವನ್ನು ಸ್ಟಾರ್ಟ್ ಮಾಡಬೇಕಂತ ಮಾಡಿದ್ದೀವಿ, ಮಾಡಿರಿ. ಯಾಕಂದರೆ ಎಷ್ಟು ದಿನ ನೀವು ಇನ್ನೊಂದು ಕಂಪ್ನಿಗೋಸ್ಕರ ದುಡಿಯೋರು, ಇನ್ನೊಂದು ಕಂಪ್ನಿಗೂ ಬೆಳೆಸೋಗೋಸ್ಕರ ಎಷ್ಟು ದುಡಿಯೋರು? ಯಾಕಂದರೆ ನೀವು ಕಂಪ್ನಿಯಲ್ಲಿ ಕೆಲಸ ಮಾಡಿದ್ರೆ ಒಳ್ಳೆ ಸ್ಯಾಲ್ರಿ ಸಿಗ್ಬೋದು ಹೊರತು ಇನ್ನೊಂದು ಕಂಪ್ನಿಯನ್ನು ಬೆಳೆಸ್ಬೋದು. ಅದರಿಂದ ನಿಮ್ಗೆ ಒಂದು ಬಟ್ಟೆ ಚೇಂಜ್ ಆಗ್ಬೋದು ಸಹಿತ, ನಿಮ್ಮ ಕಾರ್ ಚೇಂಜ್ ಆಗ್ಬೋದು, ನೀವು ಇರೋ ರೀತಿ ಅಥವಾ ನೀವು ಇರೋ ಸ್ಟೈಲ್ ಚೇಂಜ್ ಆಗ್ಬೋದು ಹೊರತು ನಿಮಗೆ ಅದರಿಂದ ಏನೂ ಗಳಿಸೋಕ್ಕಾಗಂಗಿಲ್ಲ. ಯಾಕಂದರೆ ನಾವು ಸಾಕಷ್ಟು ಜನ ಫೋನ್ ಮಾಡಿ ಕೇಳ್ತೀರಿ, ಸರ್ ಒಕ್ಕಲ್ತನಕ್ಕೆ ನಾವು ಬರಬೇಕಂತ ಮಾಡಿದ್ದೀವಿ, ನಾವು ಒಕ್ಕಲ್ತನ ಮಾಡಬೇಕಂತ ಅದು ಮಾಡಿದ್ದೀವಿ, ಯಾವ ರೀತಿ ಮಾಡೋದು ಅಂಥೇಳಿ. ಯಾಕಂದರೆ ನಾವು ಯೂಟ್ಯೂಬ್ ಅಲ್ಲಿ ವಿಷಯಗಳನ್ನು ತಿಳ್ಕೊಳ್ತೀವಿ. ತಿಳ್ಕೊಂಡು ಏನು ಮಾಡ್ತೀವಿ ಅಂದರೆ, ನಮಗೆ ಅಲ್ಲಿ 100,000-200,000 ಮಾತಾಡಿದ ತಕ್ಷಣ ನಾವು ಡೈರೆಕ್ಟ್ ಒಕ್ಕಲ್ತನಕ್ಕೆ ಇಷ್ಟು ಲಾಭ ಆಯಿತು ಅಂತೇಳಿ ಒಕ್ಕಲ್ತನಕ್ಕೆ ಬಂದುಬಿಡ್ತೀವಿ. ಯಾಕಂದರೆ ಸಾಕಷ್ಟು ಜನ ನೋಡಿದ್ದೀನಿ ಒಕ್ಕಲ್ತನಕ್ಕೆ ಬಂದು ಲಾಸಾಗಿ ಮತ್ತೆ ಜಾಬಿಗೆ ಹೋದವರು ಇದ್ದಾರೆ. ಯಾಕಂದರೆ ನಾವು ನೀಟ್ ಯಾಕೆ ನಾವು ಆ ರೀತಿ ಆಗ್ತದೆ ಅಂದರೆ, ಒಂದು ಫೇಲ್ಯೂವರ್. ಯಾಕಂದರೆ ನಾವು ಬೇಸಿಕ್ ಇರಲಾರ್ದು, ಬೇಸಿಕ್ ನಾಲೆಜ್, ಡಿಸೀಸ್ ಹೆಂಗೆ ಬರ್ತದೆ, ಇದು ರೋಗ ಯಾವ ಬರ್ತದೆ, ಯಾವ ರೀತಿ ಪ್ಲಾಂಟೇಷನ್ ಮಾಡಬೇಕು, ಬೇಸಿಕ್ ನಾಲೆಜ್ ಇರಲಾರ್ದೆ ನಾವು ಏನು ಒಕ್ಕಲ್ತನಕ್ಕೆ ಬರ್ತೀವಿ, ಅಲ್ಲಿ 100% ನಾವು ಫೇಲ್ ಆಗ್ತೀವಿ. ಆ ಉದ್ದೇಶಕ್ಕೆ ನಾನೇನು ಹೇಳ್ತಿದ್ದೀನಿ, ಒಕ್ಕಲ್ತನಕ್ಕೆ ಬರ್ತೀರಂದ್ರೆ ನೀವು ಎಲ್ಲೋ ಯೂಟ್ಯೂಬ್ ನೋಡಿ ವೀಡಿಯೋ ನೋಡ್ಕೊಂಡು ಅಥವಾ ಎಲ್ಲೋ ನೋಡ್ಕೊಂಡು ಏನೋ ನೋಡ್ಕೊಂಡು 100,000 ಬರ್ತದೆ ಅಂತೇಳಿ ಒಕ್ಕಲ್ತನಕ್ಕೆ ಬಂದರೆ 100% ಲಾಸಲ್ಲಿ ಹೋಗ್ತೀರಿ. ಹಾಗಾಗಿ ನೀಟಾಗಿ ನೀವು ಯಾವುದೇ ಮಾಡ್ತೀರಿ ಅಂದರೆ ಸ್ಥಿರ ಇರಬೇಕು. ಸಾಕಷ್ಟು ಜನ ಇನ್ನೂ ನಾವು ಮಾಡ್ತೀನಿ ನಾನು ಒಕ್ಕಲ್ತನ ಮಾಡ್ಬೇಕು ಅನ್ಕೊಂಡು 10 ವರ್ಷ ಇನ್ನೂ ಮಾಡಬೇಕಂತೇಳಿ ನಿರ್ಧಾರ ಇಟ್ಕೊಂಡೇ ಬರ್ತಾ ಇದ್ದಾರೆ ಸಹಿತ, ಯಾರೂ ಕೂಡ ಬರ್ತಾ ಇಲ್ಲ ಅನಿಸ್ತಿದ್ದಾರೆ. ಯಾಕಂದರೆ ಇದೇ ಉದ್ದೇಶ, ಯಾರೋ ಒಬ್ರು ಬಂದರೂ ಲಾಸ್ ಆದರೂ ಹೋದರೂ ಅಂದರೆ ಅವರು 10 ಜನಕ್ಕೆ ಕೂಡ ರಾಂಗ್ ಗೈಡ್ಲೈನ್ಸ್ ಆಗ್ತದೆ ಅದು. ಆ ಉದ್ದೇಶಕ್ಕೆ ನಾನೇನು ಹೇಳ್ತೀನಿ, ಒಕ್ಕಲ್ತನಕ್ಕೆ ನೀವು ಬರಬೇಕೇ ಅಂದರೆ ಸಹಿತ ನೀಟಾಗಿ ಪ್ಲ್ಯಾನ್ ಮಾಡಿಕೊಂಡು ಒಕ್ಕಲ್ತನಕ್ಕೆ ಬರ್ರಿ. ಯಾಕಂದರೆ ನಾನು ಹೇಳಿದೆ, ಒಂದು ಉದ್ಯೋಗ ಮಾಡೋದ್ರಿಂದ ನಮ್ಮ ಬಟ್ಟೆ ಚೇಂಜ್ ಆಗ್ಬೋದು, ನಮ್ಮ ಕಾರ್ ಚೇಂಜ್ ಆಗ್ಬೋದು, ನಮ್ಮ ಇರೋ ರೀತಿ ನಮ್ಮ ಇರೋ ಸ್ಟೈಲ್ ಚೇಂಜ್ ಆಗ್ಬೋದು ಹೊರತು ನಮಗೋಸ್ಕರ ನಾವು ಏನನ್ನೂ ಮಾಡ್ಕೊಳಕ್ಕಾಗಂಗಿಲ್ಲ. ನಮಗೋಸ್ಕರ ಉದ್ಯೋಗದಲ್ಲಿ ಅಂದರೆ ನಾವು ಏನಾದರೂ ಯಾರಿಗೋ ಒಬ್ರು ದುಡಿತೀವಿ ಅಂದರೆ, ಯಾರು ಕಂಪ್ನಿಯಲ್ಲಿ ನೀವು ITಯಲ್ಲಿ 1,00,000-2,00,000 ಸ್ಯಾಲ್ರಿ ತೊಗೋತೀರಿ ಅಂದರೂ ಸಹಿತ
ನಿಮಗೋಸ್ಕರ ನೀವು ಏನನ್ನೂ ಮಾಡ್ಕೊಳ್ಳೋಕ್ಕಾಗಂಗಿಲ್ಲ, ಅದು ನಿಮಗೋಸ್ಕರ ನೀವು ಏನನ್ನೂ ಮಾಡ್ತೀನಿ ಅಂದರೆ ಅದು ಕೃಷಿಯಲ್ಲೇ ಮಾತ್ರ ಅಂಥೇಳಿ, ನೆಮ್ಮದಿಯ ಜೀವನ ಇರೋದು ಕೃಷಿಯಲ್ಲೇ ಮಾತ್ರ ಅಂತೇಳಿ ಹೇಳ್ಬೋದು. ಯಾಕಂದರೆ ಮಾವು ಒಂದು ಬಂದುಬಿಟ್ಟು ಲಾಭದಾಯಕ ಕೃಷಿಯಾಗಿದ್ದು, ಹಾಗಾಗಿ ನಾವು ಸಾಕಷ್ಟು ಜನ ಈ ಸದ್ಯ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಸಾಕಷ್ಟು ಕಡೆ ನಾವು ಮಾವು ಕೃಷಿ ನೋಡ್ತೀವಿ. ಯಾಕಂದರೆ ಈ ಕೋಲಾರ, ಚಾಮರಾಜನಗರ, ತುಮಕೂರು ಆಗಲಿ, ಅಲ್ಲಿ ಸಾಕಷ್ಟು ನಾವು ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರ ಅಲ್ಲಿ ಮಾವಿನ ಕೃಷಿಯನ್ನು ಜಾಸ್ತಿ ನೋಡ್ತೀವಿ. ಈ ಕಡೆ ನಮ್ಮ ಕಡೆ ನಾರ್ತ್ ಕರ್ನಾಟಕ ಬಂದಾಗ ಸ್ವಲ್ಪ ಕಡಿಮೆ, ಈ ನಮ್ಮ ಮತ್ತೆ ಈ ಧಾರವಾಡ ಆಗಲಿ ಮತ್ತು ಕುಷ್ಟಗಿ ಆಗಲಿ ಇಲ್ಲಿ ಜಾಸ್ತಿ ನಾವು ಮಾವು ಕೃಷಿಯನ್ನು ನೋಡ್ತೀವಿ. ಮಾವಲ್ಲಿ ಸಾಕಷ್ಟು ವೆರೈಟಿಗಳು ಬರ್ತದೆ, ಕೇಸರು, ಆಪುಸು, ಮಲ್ಲಿಕ, ಲಂಗಡ, ಆಮ್ರಪಾಲಿ, ಬೆನಿಸು ಅಂತೇಳಿ ಸಾಕಷ್ಟು ವೆರೈಟಿ ಬರ್ತದೆ. ನಮ್ಮಲ್ಲಿ ಸುಟೇಬಲ್ ಆಗುವಂಥದ್ದು ಈ ಸದ್ಯ ಭಾಳಷ್ಟು ಓಡ್ತಿರೋದು ಮತ್ತು ಈಲ್ಡು ಮತ್ತು ಫ್ಲವರಿಂಗ್ ಸೆಟ್ಟಿಂಗ್ಗೆ ಭಾಳಷ್ಟು ಸೂಕ್ತವಾಗಿರೋದು ಹಣ್ಣು ಅಂದರೆ ಅದು ನಮ್ಮ ಮಾವು, ಕೇಸರ್ ಮಾವು. ಯಾಕಂದರೆ ಕೇಸರು ಭಾಳಷ್ಟು ಮುಖ್ಯವಾಗಿ ಲಾಭದಾಯಕವಾಗಿಯೂ ಐತೆ, ಮತ್ತು ಇನ್ನೊಂದು ಏನಾಗ್ತದೆ ಅಂದರೆ ನಮಗೆ ಟೇಸ್ಟ್ ಕೂಡ ಅಷ್ಟೇ ಬೆಸ್ಟ್ ಅದು. ನೀವು ಕೇಸರ್ ತಿಂದವ್ರು ನೋಡ್ತಿರ್ಬೋದು ಕೆಲವೊಂದಿಷ್ಟು ಜನ ಅಂತೂ ಕೇಸರ್ ಅಂತೂ ಬಾಯಿ ಒಳಗಿಟ್ರೆ, ಯಾಕಂದರೆ ಮಾವಿನ ಸೀಸನ್ ಬಂತಿನ್ನು, ಮಾವು ಎಲ್ಲರೂ ಒಂದು ಇಷ್ಟವಾದ ಹಣ್ಣು ಅಂದರೆ ಮಾವಣೆ. ಹಾಗಾಗಿ ಮಾವಿನ ಕೃಷಿ ಅಂದರೆ ಆಗಲಿ ಮಾವಿನ ಉಪ್ಪಿನಕಾಯಿ ಆಗಲಿ ಸಾಕಷ್ಟು ಜನ ನೀವು ಇಷ್ಟಪಡ್ತೀರಿ. ಈ ರೀತಿಯಾಗಿ ಇಲ್ಲಿ ನೋಡ್ತಿರ್ಬೋದು ನಾವು ಯಾವ ರೀತಿ ಗೊಂಚಲು ಗೊಂಚಲು ಗೊಂಚಲು. ಈ ಸಾರಿ ಮಾವು ಕೂಡ ಬಹಳಷ್ಟು ಚೆನ್ನಾಗಿ ಬಿಟ್ಟಿದೆ, ಯಾಕಂದರೆ ಈ ವರ್ಷ ಮಳೆ ಇಲ್ಲ ಕಾರಣ ನೀಟಾಗಿ ಯಾವುದೇ ರೋಗ ಕಡಿಮೆ ಇದ್ದು ಮತ್ತು ಫ್ಲವರಿಂಗ್ ಕೂಡ ಕಡಿಮೆ ಡ್ರಾಪ್ ಆಗಿ ಭಾಳಷ್ಟು ನೀಟಾಗಿ ಸೆಟ್ ಆಗಿದೆ. ಫ್ಲವರಿಂಗ್ ಡ್ರಾಪ್ ಆದ್ರೂ ಸಹಿತ ಫ್ಲವರ್ ಟೈಮ್ದಲ್ಲಿ ಸ್ವಲ್ಪ ನೀಟಾಗಿ ನೀರು ವಾಟರ್ ಮ್ಯಾನೇಜ್ಮೆಂಟ್ ಮಾಡಬೇಕಾಗ್ತದೆ ಮಾವಲ್ಲಿ. ಯಾಕಂದರೆ ಮಾವಿನ ಕೃಷಿಯಲ್ಲಿ ಮೇಜರಾಗಿ ವರ್ಷಾನುಪೂರ್ತಿ ನಾವು ಗಿಡವನ್ನು ಹಿಡಿದು ಆ ಫ್ಲವರಿಂಗ್ ಟೈಮಲ್ಲಿ ನಾವು ಲಾಸ್ ಆದರೆ, ಅಂದರೆ ಫ್ಲವರ್ ಟೈಮಲ್ಲಿ ಡ್ರಾಪ್ ಮಾಡಿಸ್ಕೊಂಡ್ಬಿಟ್ರೆ ಆಟೋಮೆಟಿಕ್ಲಿ ನಾವು ಲಾಸ್ ಅಲ್ಲಿ ಹೋಗಿಬಿಡ್ತೀವಿ. ಹಾಗಾಗಿ ನಾವು ಮಾವು ಲಾಭದಾಯಕ ಕಡೆ ಹೋಗಬೇಕು ಅಂದರೆ ನೀಟಾಗಿ ಇದಕ್ಕೆ ಮಾವಿಗೆ ನೀಟಾಗಿ ಕವರ್ ಗಿವರ್ ಹಾಕಬೇಕಾಗ್ತದೆ. ಕವರ್ ಗಿವರ್ ಹಾಕಿದರೆ ಮತ್ತು ನೀಟಾಗಿ ವಾಟರ್ ಮ್ಯಾನೇಜ್ಮೆಂಟ್, ಒಂದು ಸಾರಿ ನಾವು ಕಾಯಿ ಸೆಟ್ ಆಯ್ತಂದರೆ ನೀಟಾಗಿ ಸೆಟ್ ಆಗ್ತದೆ. ಆ ಟೈಮಲ್ಲಿ ನೀವು ಸ್ವಲ್ಪ ನೀರು ಕಡಿಮೆ ಕೊಟ್ಟು ಅದನ್ನು ಮ್ಯಾನೇಜ್ಮೆಂಟ್ ಮಾಡಿದರೆ ಲಾಭದಾಯಕ ಆಗ್ತದೆ. ಯಾಕಂದರೆ ಯು ಪಿ ಬಂದುಬಿಟ್ಟು ನಮ್ಮ ಯೋಗಿ ಆದಿತ್ಯನಾಥ್ ಅವರ ರಾಜ್ಯದಲ್ಲಿ ಹೈಯೆಸ್ಟು, ನಮ್ಮ ಭಾರತದಲ್ಲಿ ಹೈಯೆಸ್ಟ್ ಪ್ರೊಡಕ್ಷನ್ ಆಗೋದು ಮಾವು ಬಂದುಬಿಟ್ಟು ಯು ಪಿಯಲ್ಲೇ, ಉತ್ತರ ಪ್ರದೇಶದಲ್ಲಿ ಹೈಯೆಸ್ಟ್ ಪ್ರೊಡಕ್ಷನ್ ಆಗ್ತದೆ. ಎಷ್ಟು 4 ಮಿಲಿಯನ್ ಟನ್ನಷ್ಟು ಯು ಪಿಯಿಂದನೇ ಪ್ರೊಡಕ್ಷನ್ ಸಿಗ್ತದೆ. ಹಾಗಾಗಿ ನೆಕ್ಸ್ಟ್ ಬಂದ್ಬಿಟ್ಟು ಮಹಾರಾಷ್ಟ್ರ, ಹಿಂದೆ ಎಮ್ ಪಿ ಅಂದರೆ ಮಧ್ಯಪ್ರದೇಶ ಈ ರೀತಿ ಐತೆ. ಹಾಗಾಗಿ ನೀವು ಕೂಡ ಮಾವು ಒಂದು ಲಾಭದಾಯಕ ಕೃಷಿ ಐತೆ, ಆದರೆ ನೀಟಾಗಿ ಮಾಡಬೇಕು. ಯಾವುದೇ ಕೃಷಿ ಮಾಡಿದರೂ ಸಹಿತ ನಾವು ನೀಟಾಗಿ ಮಾಡಲಿಲ್ಲ ಅಂದರೆ 100% ನಾವು ಲಾಸ್ನೇ ಹೋಗ್ತೀವಿ ನಿಜ. ಹಾಗಾಗಿ ಯಾಕಂದರೆ ನಮ್ಮ ತಮಿಳುನಾಡಿನ ಒಂದು ಕೃಷ್ಣಗಿರಿಯ ನಗರವನ್ನು ಅಂದರೆ ಮ್ಯಾಂಗೋ ಸಿಟಿ ಅಂತೇಳಿ ಕರೀತಾರೆ. ಹಾಗಾಗಿ ಮಾವು ಅಷ್ಟು ನಮ್ಮ ಭಾರತದ ರಾಷ್ಟ್ರ ಹಣ್ಣೇ ಮಾವು ಅಂತೇಳಿ ಕರಿತೀವಿ. ಹಾಗಾಗಿ ಮಾವಿಗೆ ಅಂಥ ಒಂದು ವಿಶೇಷವಾದ ಇದನ್ನು ಕೊಟ್ಟಿದ್ದೀವಿ. ಸಾಕಷ್ಟು ಕಡೆ ಮಾಡ್ತಿದ್ದಾರೆ. ಈ ಸದ್ಯ ಹೈ ಡೆನ್ಸಿಟಿಯಲ್ಲಿ ಮಾಡೋದ್ರಿಂದ ಲಾಭದಾಯಕವಾಗಿ ಮಾವು ಕೃಷಿ ಐತೆ. ಹಾಗಾಗಿ ನೀವು ಕೂಡ ನೀಟಾಗಿ ಮಾಡ್ತೀನಿ ಅಂದರೆ ಮಾವನ್ನು ಕೃಷಿ ನೀಟಾಗಿ ಏನೇನು ಇನ್ಫಾರ್ಮೇಷನ್ ಬೇಕಂದರೆ ನಮ್ಮ ಬಾಲ್ಗೊಂಡ ಹೈಟೆಕ್ ನರ್ಸರಿಯಲ್ಲಿ ಬಂದು ತೊಗೋಬೋದು. ಮತ್ತು ನಾನು ನಿಮಗೆ ನೀಟಾಗಿ ಏನು ಬೇಕು, ಪ್ಲಾಂಟೇಷನ್ ಹಿಡಿದು ಮಾರ್ಕೆಟ್ವರೆಗೂ ಏನು ಇನ್ಫಾರ್ಮೇಷನ್ ಬೇಕು ನಾನು ಮಾಹಿತಿಯನ್ನು ನಿಮ್ಗೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಮತ್ತೆ ಹೊಸ ಹೊಸ ವಿಚಾರಗಳಿಗೆ ನಿಮ್ಗೆ ಪರಿಚಯ ಆಗ್ತೀನಿ. ನಮಸ್ತೆ, ನಾನು ನಿಮ್ಮ ಸಚಿನ್ ಬಾಲ್ಗೊಂಡ್.